ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮೂರನೇ ತರಗತಿ ಸವಿ ಕನ್ನಡ ಪಠ್ಯಪುಸ್ತಕದ 14ನೇ ಪಾಠ ಕಪ್ಪೆಯ ಹಾಡು ಪದ್ಯ ಓದೋಣ. ಇನ್ ದಿಸ್ ವಿಡಿಯೋ ಲೆಟ್ಸ್ ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ಚಾಪ್ಟರ್ ನಂಬರ್ 14, ದಟ್ಸ್ ಅ ಪೋಯಮ್ ಪದ್ಯ ಕಪ್ಪೆಯ ಹಾಡು ಫ್ರಮ್ ಥರ್ಡ್ ಸ್ಟ್ಯಾಂಡರ್ಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್. ಸಾಮರ್ಥ್ಯ, ಎಬಿಲಿಟಿ, ಪರಿಚಿತ ವಸ್ತುಗಳ ಬಗ್ಗೆ ವಿವರಿಸುವುದು. ಪರಿಚಿತ, ಫೆಮಿಲಿಯರ್, ವಸ್ತು, ಥಿಂಗ್ ಬಗ್ಗೆ, ಅಬೌಟ್ ಆರ್ ರಿಗಾರ್ಡಿಂಗ್. ವಿವರಿಸು ಇಸ್ ಟು ಎಕ್ಸ್ಪ್ಲೇನ್. ಎಕ್ಸ್ಪ್ಲೇನ್ ಅಬೌಟ್ ದ ಥಿಂಗ್ಸ್ ಫೆಮಿಲಿಯರ್ ವಿಚ್ ಇಸ್ ಫೆಮಿಲಿಯರ್. ಪ್ರವೇಶ, ನೀನು ಪೆನ್ನು, ಬೆಂಚು, ಪುಸ್ತಕ, ಮಿಠಾಯಿ ಇತ್ಯಾದಿ ವಸ್ತುಗಳ ಬಗ್ಗೆ ತಿಳಿದಿರುವೆ. ಪುಸ್ತಕ ಇಸ್ ಬುಕ್, ಮಿಠಾಯಿ ಸ್ವೀಟ್ಸ್, ಪೆನ್ನು ಬೆಂಚ್. ತಿಳಿಸ್ ಟು ನೋ ಇತ್ಯಾದಿ ಎಕ್ಸೆಟ್ರಾ. ಯು ನೋ ಅಬೌಟ್ ದೀಸ್ ಥಿಂಗ್ಸ್. ಅವುಗಳಲ್ಲಿ, ಎಮಂಗ್ ದೆಮ್, ನಿನಗೆ ಇಷ್ಟವಾದ, ಇಷ್ಟ ಈಸ್ ಲೈಕ್ ಆರ್ ಫೇವ್ರೇಟ್, ಯಾವುದಾದರೂ ಒಂದು, ಎನಿ ಒನ್ ವಸ್ತುವಿನ ಬಗ್ಗೆ ನಿನ್ನ ಮಾತುಗಳಲ್ಲಿ ಹೇಳು. ಮಾತು ಇಸ್ ವರ್ಡ್ ಆರ್ ಸೆಂಟೆನ್ಸ್. ಎಕ್ಸ್ಪ್ಲೇನ್ ಅಬೌಟ್ ಎನಿ ಒನ್ ಆಫ್ ದ ಫೇವ್ರೆಟ್, ಒನ್ ಆಫ್ ದ ಫೇವ್ರೆಟ್ಸ್ ಎಮಂಗ್ ದೀಸ್ ಥಿಂಗ್ ಇನ್ ಯುವರ್ ಓನ್ ವರ್ಡ್ಸ್. ನೌ ಲೆಟ್ಸ್ ಕಮ್ ಟು ದ ಪೋಯಮ್. ದಿಸ್ ಪೋಯಮ್ ಈಸ್ ಅಬೌಟ್ ಕಪ್ಪೆಯ ಹಾಡು. ಕಪ್ಪೆ ಈಸ್ ಫ್ರಾಗ್, ಹಾಡು ಈಸ್ ಸಾಂಗ್. ಫ್ರಾಗ್ಸ್ ಸಾಂಗ್ ಆರ್ ದ ವೇ ಫ್ರಾಗ್ ಮೇಕ್ಸ್ ಸಾಂಗ್, ಕ್ರೋಕಿಂಗ್ ಆರ್ ರಿಬಿಟ್. ಹಿಯರ್ ಇನ್ ದಿಸ್ ಪೋಯಮ್ ದ ಫ್ರಾಗ್ ಎಕ್ಸ್ಪ್ಲೇನ್ಸ್ ಅಬೌಟ್ ಇಟ್ ಸೆಲ್ಫ್. ಇಟ್ ಟೆಲ್ಸ್ ಅಬೌಟ್ ಇಟ್ ಸೆಲ್ಫ್. ಲೆಟ್ಸ್ ಸಿ ವಾಟ್ ಇಟ್ ಸೇಸ್. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು. ಮಣ್ಣ ಬಣ್ಣ, ಮಣ್ಣು ಈಸ್ ಸಾಯಿಲ್ ಮಡ್ ಸ್ಯಾಂಡ್, ಬಣ್ಣ ಈಸ್ ಕಲರ್, ನೀಲಿ ಈಸ್ ಬ್ಲೂ, ಕಣ್ಣ ಈಸ್ ಕಣ್ಣು ದಟ್ ಈಸ್ ಐ. ಮಣ್ಣ ಬಣ್ಣ, ಸಾಯಿಲ್ ಕಲರ್, ಮಡ್ ಕಲರ್, ನೀಲಿ ಕಣ್ಣು ಆರ್ ಕಣ್ಣ, ಬ್ಲೂ ಐ. ಸಣ್ಣ ಸ್ಮಾಲ್ ಆರ್ ಟೈನಿ, ಜೀವಿ ಈಸ್ ಲಿವಿಂಗ್ ಥಿಂಗ್, ನಾನು ಮೀ. ಆ್ಯಂಡ್ ಅ ಸ್ಮಾಲ್ ಟೀನಿ ಲಿಟಲ್ ಲಿವಿಂಗ್ ಥಿಂಗ್ ವಿತ್ ಸಾಯಿಲ್ ಆರ್ ಮಡ್ ಕಲರ್ ಆ್ಯಂಡ್ ಬ್ಲೂ ಐಸ್. ಸಂಜೆ ಇವ್ನಿಂಗ್ ಹೊತ್ತು ಟೈಮ್, ಕೆರೆ ಲೇಕ್ ಸುತ್ತ ಸರೌಂಡಿಂಗ್. ನೋಡು ಇಸ್ ಟು ಸಿ, ನೋಡಿ ಇರುವೆಯ. ಹ್ಯಾವ್ ಯು ಸೀನ್ ಮೀ ಅರೌಂಡ್ ದ ಲೇಕ್ ಅಟ್ ದ ಈವ್ನಿಂಗ್ ಟೈಮ್. ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು, ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು. ಬೇಸಿಗೆ ಸಮ್ಮರ್, ನೆಲ ಗ್ರೌಂಡ್ ಒಳಗೆ ಇನ್ಸೈಡ್, ವಾಸ ಈಸ್ ಟು ಲಿವ್, ಸುಡುವ ವೆರಿ ಹಾಟ್ ಆರ್ ಸ್ಕಾಚಿಂಗ್ ಹಾಟ್, ಬಿಸಿಲು ಇಸ್ ಸಮ್ಮರ್ ಆರ್ ವೆರಿ ಸನ್ನಿ ಕಾಲ ಟೈಮ್, ಅಡಗು ಇಸ್ ಟು ಹೈಡ್. ಐ ಹೈಡ್ ಅಂಡರ್ ದ ಗ್ರೌಂಡ್ ಆ್ಯಂಡ್ ಲಿವ್ ದೇರ್ ಇನ್ ಸಮ್ಮರ್ ಬಿಕಾಸ್ ಇಟ್ ಇಸ್ ವೆರಿ ಹಾಟ್ ಔಟ್ಸೈಡ್, ದಟ್ ಇಸ್ ವೈ ಐ ಹೈಡ್ ಆ್ಯಂಡ್ ಐ ಲಿವ್ under the ground in summer or when it is very hot. Vitti beleva halli raita nanna geleyanu, nanna korala haadigagi kayutiruvanu. Vittu is to sow, bele is to grow, halli village, raita farmer. Nanna my geleya is friend. Nanna ಕೊರಳ, ಕೊರಳು ಇಸ್ ಥ್ರೋಟ್ ಆರ್ ನೆಕ್, ಹಾಡು ಇಸ್ ಸಾಂಗ್, ಕಾಯು ಇಸ್ ಟು ವೇಟ್. ಹಿಯರ್ ದ ಫ್ರಾಗ್ ಈಸ್ ಎಕ್ಸ್ಪ್ಲೇನಿಂಗ್ ದ ಫಾರ್ಮರ್ ವೇಟ್ಸ್ ಫಾರ್ ಇಟ್ಸ್ ಕ್ರೋಕಿಂಗ್ ಆರ್ ಸೌಂಡ್ ಫ್ರಮ್ ಇಟ್ಸ್ ಥ್ರೋಟ್. ಹಳ್ಳಿ ರೈತ, ವಿಲೇಜ್ ಫಾರ್ಮರ್, ಹೂ ಸೋಸ್ ದ ಸೀಡ್ ಆ್ಯಂಡ್ ಗ್ರೋಸ್ ದ crop, he is my friend. Why the farmer always waits for the frog's croaking? Why? Because frog hides
under the ground in summer. Frog is the creature which lives both in the land as well as in the water. In summertime, frog hides under the ground because it cannot tolerate the heat. And when it is raining or when it is cooler outside, it comes out and it goes to the pond or it will be outside. Now, why the farmer waits for the croaking? Because it gives the news of upcoming rain or it gives a hint about the rainy season or the rain or the best suitable weather for the farmer to grow his crop. That is why Nanna Korala Haadigagi Kayutirvanu. He waits for the song coming from my throat. That is the croaking or ribbit sound which the frog makes. When it makes, when it comes outside the ground, when the weather is pleasant, when it is going to rain, it gives the news of the rain, which is suitable weather for the farmer to grow his crop. That is why farmer is my friend. Tunta huduga nanna kandu kallu esevanu. Avanu baralu maru dura jigidu biduvenu. Tunta naughty huduga boy. Kandu is seen. Kallu stone. Ese is to throw. Baralo about to come. Maru is a way of measurement. It's not measured in centimeters or meters. It is a measurement just by using two hands. When you stretch both the hands horizontally, stretch completely, the length from one tip of the hand till the other tip of the hand, this length is called as maru. Usually the flower garlands are sold in such measurements. One hand or maru is both the hands. When you stretch completely from one tip, from tip of one hand till the tip of the other hand. This length is maru. Dura is that distance. Jig is to jump. When naughty boy is seen, when a naughty boy sees me, he throws a stone on me. That is why when I see him, when he comes closer to me, I jump marudura. I jump a distance of maru, or this much length far away from him. Ado nodu kere raya barutaliruvanu. Addarinda iga hogi matte baruvenu. Ado nodu, look there, kere raya. Kere is a type of snake which is not poisonous. Rat snake or something similar name is called for this snake which is not poisonous. It usually eats rat or frog or similar creatures or eggs. But it is not a poisonous snake. Baru is come. Adarinda, because. That is why. Iga, now. Hogu is to go. Matte, again. Baruve is to come. Look there. Kere, that snake is coming this way. That is why I'll go now and come back again. This is all about the poem Kappeya Haadu, and the poet is Gopalakrishna Shagrithaya.
Here, the frog is explaining or telling about itself, how it looks, farmer, why the farmer likes him, why he waits, and it hides during the summer time. Then what does a naughty boy do when the boy sees the frog? That is why the frog jumps far from him. And the snake which comes to eat the frog. That is why when the frog sees that snake, it goes away and will come back again later when the snake goes. Hope you like this poem as well as the narration. Also, please don't forget to like, share as well as to subscribe to this channel. Thank you.